ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನೇಹಾ ಪಡವಳಕರ್. ನಾನು ಕೇರ್ಲಿ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿಎಡ್ನ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ. ಇಂದಿನ ಈ ತರಗತಿಯ ವಿಡಿಯೋದಲ್ಲಿ ನಾವು 8ನೇ ತರಗತಿಯ 4ನೇ ಅಧ್ಯಾಯವಾದ ಚತುರ್ಭುಜಗಳ ಪರಿಚಯದ ಬಗ್ಗೆ ಅಧ್ಯಯನ ಮಾಡೋಣ. ಮೊದಲನೆಯದಾಗಿ ನಾವು ಬಹುಭುಜಗಳ ಬಗ್ಗೆ ತಿಳಿದುಕೊಳ್ಳೋಣ. ರೇಖಾಖಂಡಗಳ ಸೇರಿಸುವಿಕೆಯಿಂದ ಉಂಟಾದ ಸರಳವಾದ ಆವೃತ ಆಕೃತಿಯನ್ನು ಬಹುಭುಜಗಳು ಎನ್ನುವರು. ಉದಾಹರಣೆಗೆ ತ್ರಿಭುಜ, ಚತುರ್ಭುಜ, ಪಂಚಭುಜ, ಷಡ್ಭುಜ ಇತ್ಯಾದಿಗಳು. ಈಗ ನಾವು ಬಹುಭುಜಗಳ ವರ್ಗೀಕರಣದ ಬಗ್ಗೆ ತಿಳಿಯೋಣ. ನಾವು ಬಹುಭುಜಗಳನ್ನು ಅವು ಹೊಂದಿರುವ ಬಾಹುಗಳ ಸಂಖ್ಯೆ ಅಥವಾ ಶೃಂಗಬಿಂದುಗಳ ಸಂಖ್ಯೆ ಆಧಾರದಿಂದ ವರ್ಗೀಕರಿಸುತ್ತೇವೆ. ಬಾಹುಗಳ ಸಂಖ್ಯೆ ಅಥವಾ ಶೃಂಗಬಿಂದುಗಳ ಸಂಖ್ಯೆ 3 ಇದ್ದಾಗ ಅದನ್ನು ತ್ರಿಭುಜ ಎನ್ನುತ್ತೇವೆ. ಹಾಗೆಯೇ ಬಾಹುಗಳ ಸಂಖ್ಯೆ 4 ಇದ್ದಾಗ ಅದನ್ನು ಚತುರ್ಭುಜ ಎನ್ನುತ್ತೇವೆ. ಬಾಹುಗಳ ಸಂಖ್ಯೆ 5 ಇದ್ದಾಗ ಅದನ್ನು ಪಂಚಭುಜ ಎನ್ನುತ್ತೇವೆ. ಬಾಹುಗಳ ಸಂಖ್ಯೆ 6 ಇದ್ದಾಗ ಅದನ್ನು ಷಡ್ಭುಜ ಎಂದು ಕರೆಯುತ್ತೇವೆ. ಬಾಹುಗಳ ಸಂಖ್ಯೆ 7 ಇದ್ದಾಗ ಅದನ್ನು ಸಪ್ತಭುಜ ಎಂದು, ಬಾಹುಗಳ ಸಂಖ್ಯೆ 8 ಇದ್ದಾಗ ಅದನ್ನು ಅಷ್ಟಭುಜ ಎಂದು, ಬಾಹುಗಳ ಸಂಖ್ಯೆ 9 ಇದ್ದಾಗ ಅದನ್ನು ನವಭುಜ ಎಂದು, ಬಾಹುಗಳ ಸಂಖ್ಯೆ 10 ಇದ್ದಾಗ ಅದನ್ನು ದಶಭುಜ ಎಂದು ಕರೆಯುತ್ತೇವೆ. ಈಗ ನಾವು ಬಹಿರ್ವಕ್ರ ಬಹುಭುಜದ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಬಹಿರ್ವಕ್ರ ಬಹುಭುಜದಲ್ಲಿ ಕರ್ಣದ ಯಾವ ಭಾಗವು ಬಹುಭುಜದ ಹೊರಗೆ ಇರುವುದಿಲ್ಲ. ಬಹುಭುಜದ ಒಳಗಿರುವ ಯಾವುದೇ ಎರಡು ವಿಭಿನ್ನ ಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಪೂರ್ಣವಾಗಿ ಅದರೊಳಗೆ ಇರುತ್ತದೆ. ಅಂತರ್ವಕ್ರ ಬಹುಭುಜದಲ್ಲಿ ಕರ್ಣದ ಭಾಗವು ಬಹುಭುಜದ ಹೊರಗೆ ಇರುತ್ತದೆ. ಈಗ ನಾವು ನಿಯಮಿತ ಬಹುಭುಜದ ಬಗ್ಗೆ ತಿಳಿದುಕೊಳ್ಳೋಣ. ನಿಯಮಿತ ಬಹುಭುಜಗಳು ಸಮಬಾಹು ಮತ್ತು ಸಮಕೋನೀಯ ಆಕೃತಿಗಳಾಗಿರುತ್ತದೆ. ಉದಾಹರಣೆಗೆ ಒಂದು ಚೌಕವು ಸಮ ಅಳತೆಯ ಬಾಹುಗಳನ್ನು ಮತ್ತು ಸಮನಾದ ಕೋನಗಳನ್ನು ಹೊಂದಿರುತ್ತದೆ. ಆದ್ದರಿಂದ ಅದನ್ನು ನಿಯಮಿತ ಬಹುಭುಜ ಎನ್ನುತ್ತೇವೆ. ಈಗ ನಾವು ಅನಿಯಮಿತ ಬಹುಭುಜಗಳ ಬಗ್ಗೆ ತಿಳಿದುಕೊಳ್ಳೋಣ. ಅನಿಯಮಿತ ಬಹುಭುಜಗಳು ಸಮಕೋನೀಯವಲ್ಲದ ಮತ್ತು ಅಸಮಬಾಹು ಆಕೃತಿಗಳಾಗಿರುತ್ತವೆ. ಉದಾಹರಣೆಗೆ ಆಯತವು ಸಮಕೋನೀಯವಾಗಿರುತ್ತದೆ ಆದರೆ ಸಮಬಾಹು ಆಕೃತಿಯಾಗಿಲ್ಲ. ಆದ್ದರಿಂದ ಇದು ಅನಿಯಮಿತ ಬಹುಭುಜಗಳಾಗಿವೆ. ಹಾಗಾದರೆ ಚತುರ್ಭುಜದ ಅರ್ಥ ಏನೆಂದು ನೋಡೋಣ. ಏಕರೇಖಾಗತವಲ್ಲದ 4 ಬಿಂದುಗಳಿಂದ ಕೂಡಿದ ಆವೃತ ಆಕೃತಿಯನ್ನು ಚತುರ್ಭುಜ ಎಂದು ಕರೆಯುತ್ತೇವೆ. ಉದಾಹರಣೆಗೆ ನೆಲ, ಗೋಡೆ, ಮೇಲ್ಛಾವಣಿ, ಕಪ್ಪು ಹಲಗೆ ಇತ್ಯಾದಿಗಳು. ಈಗ ನಾವು ಚತುರ್ಭುಜದ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಚತುರ್ಭುಜಗಳು 4 ಶೃಂಗಗಳು, 4 ಬಾಹುಗಳು, 4 ಕೋನಗಳು ಹಾಗೂ 2 ಕರ್ಣಗಳನ್ನು ಹೊಂದಿದೆ. ಚತುರ್ಭುಜವು ಎ, ಬಿ, ಸಿ ಮತ್ತು ಡಿ ಎಂಬ 4 ಶೃಂಗಬಿಂದುಗಳನ್ನು ಹೊಂದಿದೆ. ಎ ಬಿ, ಬಿ ಸಿ, ಸಿ ಡಿ ಮತ್ತು ಡಿ ಎ ಎಂಬ 4 ಬಾಹುಗಳನ್ನು ಹೊಂದಿದೆ. ಎ ಸಿ ಮತ್ತು ಬಿ ಡಿ ಎಂಬ 2 ಕರ್ಣಗಳನ್ನು ಹೊಂದಿದೆ. ಹಾಗೆಯೇ 4 ಕೋನಗಳಾದ ಕೋನ ಡಿ ಎ ಬಿ, ಕೋನ ಎ ಬಿ ಸಿ, ಕೋನ ಬಿ ಸಿ ಡಿ ಮತ್ತು ಕೋನ ಸಿ ಡಿ ಎಯನ್ನು ಹೊಂದಿದೆ. ಈಗ ನಾವು ಚತುರ್ಭುಜದ ಕೋನಗಳ ಮೊತ್ತದ ಗುಣದ ಬಗ್ಗೆ ತಿಳಿದುಕೊಳ್ಳೋಣ. ಚತುರ್ಭುಜದ ಒಳಕೋನಗಳ ಮೊತ್ತ 360 ಡಿಗ್ರಿ ಇರುತ್ತದೆ. ಈಗ ನಾವು ಚತುರ್ಭುಜದ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಚತುರ್ಭುಜದಲ್ಲಿನ ಬಾಹುಗಳು ಅಥವಾ ಕೋನಗಳ ಸ್ವಭಾವದ ಆಧಾರದ ಮೇಲೆ ಅದು ವಿಶೇಷ ಹೆಸರನ್ನು ಪಡೆಯುತ್ತದೆ. ತ್ರಾಪಿಜ್ಯ, ಪತಂಗ, ಸಮಾನಾಂತರ ಚತುರ್ಭುಜ, ವಜ್ರಾಕೃತಿ, ಆಯತ, ಚೌಕ ಇವು ಚತುರ್ಭುಜದ ವಿಧಗಳಾಗಿವೆ. ಈಗ ನಾವು ತ್ರಾಪಿಜ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಜೊತೆ ಅಭಿಮುಖ ಬಾಹುಗಳು ಪರಸ್ಪರ ಸಮಾನಾಂತರವಾಗಿರುವ ಚತುರ್ಭುಜವನ್ನು ತ್ರಾಪಿಜ್ಯ ಎನ್ನುವರು. ತ್ರಾಪಿಜ್ಯದ ಗುಣಲಕ್ಷಣಗಳು ಯಾವುದೆಂದರೆ ಒಂದು ಜೊತೆ ಸಮಾನಾಂತರ ಬಾಹುಗಳನ್ನು ಹೊಂದಿದೆ, ಒಂದು ಜೊತೆ ಅಭಿಮುಖ ಬಾಹುಗಳು ಮಾತ್ರ ಸಮಾನಾಂತರವಾಗಿರುತ್ತದೆ. ತ್ರಾಪಿಜ್ಯದ ಆಕೃತಿಯನ್ನು ಹೋಲುವಂತಹ ವಸ್ತುಗಳಿಗೆ ಕೆಲವು ಉದಾಹರಣೆಗಳನ್ನು ಚಿತ್ರಗಳಲ್ಲಿ ತೋರಿಸಲಾಗಿದೆ. ಈಗ ನಾವು ಪತಂಗದ ಬಗ್ಗೆ ತಿಳಿದುಕೊಳ್ಳೋಣ. ಎರಡು ಜೊತೆ ಸಮನಾದ ಪಾರ್ಶ್ವಬಾಹುಗಳನ್ನು ಹೊಂದಿರುವ ಚತುರ್ಭುಜವೇ ಪತಂಗ. ಈಗ ನಾವು ಪತಂಗದ ಗುಣಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪಾರ್ಶ್ವಬಾಹುಗಳು ಸಮನಾಗಿವೆ.
ಎರಡನೆಯದಾಗಿ ಒಂದು ಜೊತೆ ಅಭಿಮುಖ ಬಾಹುಗಳು ಸಮವಾಗಿರುತ್ತದೆ. ಮೂರನೆಯದಾಗಿ ಉದ್ದವಾದ ಕರ್ಣವು ಚಿಕ್ಕ ಕರ್ಣವನ್ನು ಲಂಬವಾಗಿ ಅರ್ಧಿಸುತ್ತದೆ. ಪತಂಗದ ಆಕೃತಿಯನ್ನು ಹೋಲುವಂತಹ ವಸ್ತುಗಳಿಗೆ ಕೆಲವು ಉದಾಹರಣೆಗಳನ್ನು ಚಿತ್ರಗಳಲ್ಲಿ ತೋರಿಸಲಾಗಿದೆ. ಈಗ ನಾವು ಸಮಾಂತರ ಚತುರ್ಭುಜದ ಬಗ್ಗೆ ತಿಳಿದುಕೊಳ್ಳೋಣ. ಎರಡು ಜೊತೆ ಅಭಿಮುಖ ಬಾಹುಗಳು ಪರಸ್ಪರ ಸಮ ಮತ್ತು ಸಮಾನಾಂತರವಾಗಿರುವ ಚತುರ್ಭುಜವನ್ನು ಸಮಾನಾಂತರ ಚತುರ್ಭುಜ ಎನ್ನುವರು. ಸಮಾನಾಂತರ ಚತುರ್ಭುಜದ ಗುಣಲಕ್ಷಣಗಳು: ಮೊದಲನೆಯದಾಗಿ ಅಭಿಮುಖ ಬಾಹುಗಳು ಸಮಾನಾಂತರವಾಗಿವೆ. ಎರಡನೆಯದಾಗಿ ಅಭಿಮುಖ ಕೋನಗಳು ಸಮ. ಮೂರನೆಯದಾಗಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತದೆ. ಸಮಾಂತರ ಚತುರ್ಭುಜದ ಆಕೃತಿಯನ್ನು ಹೋಲುವಂತಹ ವಸ್ತುಗಳಿಗೆ ಕೆಲವು ಉದಾಹರಣೆಗಳನ್ನು ಚಿತ್ರಗಳಲ್ಲಿ ತೋರಿಸಲಾಗಿದೆ. ವಜ್ರಾಕೃತಿಯ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲ ಬಾಹುಗಳು ಪರಸ್ಪರ ಸಮವಾಗಿರುವ ಅಸಮಕರ್ಣಗಳು ಲಂಬವಾಗಿ ಅರ್ಧಿಸುವ ಸಮಾನಾಂತರ ಚತುರ್ಭುಜವನ್ನು ವಜ್ರಾಕೃತಿ ಎನ್ನುವರು. ವಜ್ರಾಕೃತಿಯ ಗುಣಲಕ್ಷಣಗಳಾದ: ಮೊದಲನೆಯದಾಗಿ ಎಲ್ಲ ಬಾಹುಗಳು ಪರಸ್ಪರ ಸಮವಾಗಿರುತ್ತದೆ. ಎರಡನೆಯದಾಗಿ ಅಭಿಮುಖ ಬಾಹುಗಳು ಸಮಾನಾಂತರವಾಗಿದೆ. ಮೂರನೆಯದಾಗಿ ಅಸಮಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುತ್ತದೆ. ವಜ್ರಾಕೃತಿಯನ್ನು ಹೋಲುವಂತಹ ವಸ್ತುಗಳಿಗೆ ಕೆಲವು ಉದಾಹರಣೆಗಳನ್ನು ಚಿತ್ರಗಳಲ್ಲಿ ತೋರಿಸಲಾಗಿದೆ. ಈಗ ನಾವು ಆಯತದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿ ಕೋನದ ಅಳತೆ 90 ಡಿಗ್ರಿ ಆಗಿರುವ ಸಮಾನಾಂತರ ಚತುರ್ಭುಜವನ್ನು ಆಯತ ಎನ್ನುವರು. ಆಯತದ ಗುಣಲಕ್ಷಣಗಳು ಯಾವುದೆಂದರೆ: ಮೊದಲನೆಯದಾಗಿ ಪ್ರತಿಯೊಂದು ಕೋನವು 90 ಡಿಗ್ರಿಗೆ ಸಮ. ಎರಡನೆಯದಾಗಿ ಅಭಿಮುಖ ಬಾಹುಗಳು ಸಮಾನಾಂತರವಾಗಿದೆ. ಮೂರನೆಯದಾಗಿ ಕರ್ಣಗಳು ಪರಸ್ಪರ ಸಮ ಮತ್ತು ಅರ್ಧಿಸುತ್ತದೆ. ಆಯತದ ಆಕೃತಿಯನ್ನು ಹೋಲುವಂತಹ ವಸ್ತುಗಳಿಗೆ ಕೆಲವು ಉದಾಹರಣೆಗಳನ್ನು ಚಿತ್ರಗಳಲ್ಲಿ ತೋರಿಸಲಾಗಿದೆ. ಈಗ ನಾವು ಚೌಕದ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲ ಬಾಹುಗಳ ಅಳತೆಗಳು ಪರಸ್ಪರ ಸಮವಾಗಿರುವ 90 ಡಿಗ್ರಿ ಸಮಾನಾಂತರ ಚತುರ್ಭುಜವನ್ನು ಚೌಕ ಎಂದು ಕರೆಯುತ್ತೇವೆ. ಚೌಕದ ಗುಣಲಕ್ಷಣಗಳು ಯಾವುದೆಂದರೆ: ಮೊದಲನೆಯದಾಗಿ ಎಲ್ಲ ಬಾಹುಗಳು ಪರಸ್ಪರ ಸಮವಾಗಿರುತ್ತವೆ. ಎರಡನೆಯದಾಗಿ ಅಭಿಮುಖ ಬಾಹುಗಳು ಸಮವಾಗಿವೆ. ಮೂರನೆಯದಾಗಿ ಎಲ್ಲ ಕೋನಗಳು ಸಮವಾಗಿದೆ. ನಾಲ್ಕನೆಯದಾಗಿ ಕರ್ಣಗಳು ಪರಸ್ಪರ ಸಮವಾಗಿರುತ್ತವೆ. ಚೌಕದ ಆಕೃತಿಯನ್ನು ಹೋಲುವಂತಹ ವಸ್ತುಗಳಿಗೆ ಕೆಲವು ಉದಾಹರಣೆಗಳನ್ನು ಚಿತ್ರಗಳಲ್ಲಿ ತೋರಿಸಲಾಗಿದೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.